ಹಾಯ್ ಫ್ರೆಂಡ್ಸ್ ಹೋಪ್ ನನ್ನ ವಿಡಿಯೋನ ವಾಚ್ ಮಾಡ್ ಎಲ್ಲ ವಿಡಿಯೋನ ವಾಚ್ ಮಾಡ್ತಾ ಇರ ಇದು ಸಿಲಾ ಗೇಮ್ಸ್ ಪಾರ್ಟ್ ತ್ರೀ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ಪಾಸಿಬಿ ಪಾಸಿಬಿಲಿಟಿ ಬಗ್ಗೆ ಹೇಳ್ತೀನಿ ಈ ಪಾಸಿಬಿಲಿಟಿಗೂ ನೋಗೂ ಏನು ಅಂದರೆ ಎರಡು ರಿವರ್ಸ್ ಅಲ್ಲಿರುತ್ತೆ ನಾವು ಏನು ನೋಲ್ಲಿ ಏನು ಮಾಡ್ತೀವಿ ಅದು ರಿವರ್ಸ್ ಆಗಿ ನಾವು ಪಾಸಿಬಿಲಿಟಿಯಲ್ಲಿ ಮಾಡ್ತೀವಿ ಅದೇ ಬರ್ದಿರೋದು ಇದು ಬೇಸಿಕ್ ಡಯಾಗ್ರಾಮ್ ಪಾಸಿಬಲ್ ಡಯಾಗ್ರಾಮ್ ಬೇಸಿಕ್ ಡಯ್ಯಾಗ್ರಾಮಲ್ಲಿ ಕರೆಕ್ಟಾಗಿದ್ದು ಪಾಸಿಬಲ್ ಡಯಾಗ್ರಾಮಲ್ಲಿ ರಾಂಗ್ ಇದ್ರೆ ಆದರೂ ಕರೆಕ್ಟ್ ಆಗುತ್ತೆ ಪಾಸಿಬಲ್ ಡಯಾಗ್ರಾಮಲ್ಲಿ ಕರೆಕ್ಟ್ ಇದ್ದಿ ಬೇಸಿಕ್ ಡಯಾಗ್ರಾಮಲ್ಲಿ ಕರೆಕ್ಟ್ ಇದ್ದು ಪಾಸಿಬಲ್ ಡಯಾಗ್ರಾಮಲ್ಲಿ ಕರೆಕ್ಟ್ ಇದ್ದರೆ ಕರೆಕ್ಟ್ ಆಗುತ್ತೆ ಸೊ ಇದು ಪಾಸಿಬಿಲಿಟಿ ಡಯಾಗ್ರಾಮ್ಗೆ ಸೊ ಏನಾನ ಇದೇನ ನಾನು ನಿಮಗೆ ಅದ್ರೊಳಗೆ ಹೇಳಿರೋ ಹಾಗೆ ನೋ ಅಂತ ಇರ್ಲಿಲ್ಲ ಅಂದ್ರೆ ಯಾವತ್ತು ಪಾಸಿಬಿಲಿಟಿ ಟ್ರೂ ಸೊ ನೋ ಅಂತ ಇರ್ಲಿಲ್ಲ ಅಂದ್ರೆ ಪಾಸಿಬಿಲಿಟಿ ಯಾವತ್ತು ಟ್ರೂ ಆಗಿರುತ್ತೆ ಸೊ ಇದನ್ನ ನೀವು ಒಂದು ಗ್ಯಾಪ್ ನಡ್ಕೋಬೇಕು ಇದು ವೆನ್ ಡಯಾಗ್ರಾಮ್ ಅಲ್ಲಿ ನೋ ಅಂತ ಇರ್ಲಿಲ್ಲ ಅಂದ್ರೆ ಫುಲ್ ಎಲ್ಲ ಕನೆಕ್ಟೆಡ್ ಆಗಿದ್ರೆ ನೀವು ಡೈರೆಕ್ಟ್ ಆಗಿ ಕರೆಕ್ಟ್ ಅಂತ ಅದನ್ನ ಟಿಕ್ ಮಾಡ್ಬೋದು ಓಕೆ ಸೊ ಫಸ್ಟ್ ಪಾಸಿಬಿಲಿಟಿ ಹೆಂಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸೊ ನೋಡಿ ಈ ಸ್ಟೇಟ್ಮೆಂಟ್ ನಾವೇನು ಓಕೆ ಕರೆಕ್ಟ್ ಸಮ್ ಆಕ್ಟರ್ಸ್ ಆರ್ ಸಿಂಗರ್ ಆಲ್ ಸಿಂಗರ್ಸ್ ಸಮ್ ಆಕ್ಟರ್ಸ್ ಆರ್ ಸಿಂಗರ್ಸ್ ಆಲ್ ಸಿಂಗರ್ಸ್ ಆರ್ ಡ್ಯಾನ್ಸರ್ಸ್ ನೋ ಡ್ಯಾನ್ಸರ್ ಇಸ್ ಅ ಫೈಟರ್ ಓಕೆ ಸೊ ಇದನ್ನ ನಾನು ಪಾಸಿಬಲ್ ಡಯಾಗ್ರಾಮ್ ಹೆಂಗ್ ಬರಿಬೋದು ಇದು ನಮ್ದು ಬೇಸಿಕ್ ಡಯಾಗ್ರಾಮು ಇದು ಬೇಸಿಕ್ ಡಯಾಗ್ರಾಮು ಇದು ಪಾಸಿಬಲ್ ಡಯಾಗ್ರಾಮ್ ಹೆಂಗ್ ಬರಿಬೋದು ನಾನು ಓಕೆ ಸೊ ಈ ತರ ಬರಿಬೋದು ನೋಡಿ ಪಾಸಿಬಲ್ ಡಯಾಗ್ರಾಮ್ ಒನ್ ಪಾಸಿಬಿಲಿಟಿ ಈ ಎಫ್ನ ಇದನ್ನ ತಗೊಂಡ್ರೆ ನನ್ನ ಸ್ಟೇಟ್ಮೆಂಟ್ ಚೇಂಜ್ ಆಗಲ್ಲ ಸೊ ಸಮ್ ಆಕ್ಟರ್ ಆರ್ ಸಿಂಗರ್ ಆಲ್ ಸಿಂಗರ್ಸ್ ಆರ್ ಡ್ಯಾನ್ಸರ್ಸ್ ನೋ ಡ್ಯಾನ್ಸರ್ಸ್ ಆರ್ ಫೈಟರ್ಸ್ ನೋಡಿ ಇದು ಹಂಗೆ ಇನ್ನೊಂದು ಇನ್ನೊಂದು ಪಾಸಿಬಲ್ ಡಯಾಗ್ರಾಮ್ ಬರಿಬಹುದು ಇದು ನೋಡಿ ಎ ಒಳಗೆ ಎಫ್ ಸಮ್ ಆಕ್ಟರ್ಸ್ ಆರ್ ಸಿಂಗರ್ಸ್ ಸಮ್ ಆಕ್ಟರ್ಸ್ ಆರ್ ಸಿಂಗರ್ಸ್ ಸಮ್ ಆಕ್ಟರ್ಸ್ ಆರ್ ಸಿಂಗರ್ಸ್ ಆಲ್ ಸಿಂಗರ್ಸ್ ಆರ್ ಡ್ಯಾನ್ಸರ್ಸ್ ನೋ ಡ್ಯಾನ್ಸರ್ ಈಸ್ ಅ ಫೈಟರ್ ನೋಡಿ ಇದು ಇದಕ್ಕೂ ಡ್ಯಾನ್ಸರ್ಗು ಕನೆಕ್ಷನ್ ಇಲ್ಲ ಈ ತರನು ಬರ್ಕೋಬಹುದು ಓಕೆ ಸೊ ಇದನ್ನ ನೀವು ಗ್ಯಾಪ್ ನೆಡ್ಕೋಬೇಕು ನೆಕ್ಸ್ಟ್ ನೆಕ್ಸ್ಟ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ ಸೊ ನಮ್ದು ಬೇಸಿಕ್ ಡಯಾಗ್ರಾಮ್ ನ ಬರ್ಕೊಳ್ಳೋಣ

ಓಕೆ ಸೊ ಪಾಸಿಬಲ್ ಡಯಾಗ್ರಾಮ್ ಅಲ್ಲಿ ಪಾಸಿಬಲ್ ಡಯಾಗ್ರಾಮ್ ಅಲ್ಲಿ ನಾನು ಏನಾನ ಹಿಂಗ್ ಬರ್ಕೊಂಡ್ರೆ ಸಮ್ ಫೈಟರ್ಸ್ ಅಂತ ಬರ್ಕೊಂಡ್ರೆ ನಾನು ಇಲ್ಲಿ ಸೊ ಇದು ಸಾಧ್ಯ ಇದೆ ನಾನು ಪಾಸಿಬಲ್ ಡಯಾಗ್ರಾಮ್ ಅಲ್ಲಿ ಬರಿಬೋದು ಯಾಕೆಂದ್ರೆ ನನ್ನ ಸ್ಟೇಟ್ಮೆಂಟ್ ಚೇಂಜ್ ಆಗಲ್ಲ ಸ್ಟೇಟ್ಮೆಂಟ್ ಅದೇ ತರ ಇರುತ್ತೆ ಸೊ ಈ ಇದ್ರಲ್ಲಿ ಪಾಸಿಬಿಲಿಟಿ ಅಲ್ಲಿ ಕರೆಕ್ಟ್ ಇದೆ ಚೇಂಜ್ ಮಾಡ್ಬೋದು ಸೊ ದ ಕನ್ಕ್ಲೂಷನ್ ಇಸ್ ರೈಟ್ ಓಕೆ ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಜ ನಿಮ್ಗೆ ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ಗಿದೆ ಸೊ ಕನ್ಕ್ಲೂಷನ್ ಇಸ್ ರೈಟ್ ಈಗ ಫಾರ್ ಎಕ್ಸಾಂಪಲ್ ಇನ್ನೆ ಇನ್ನೊಂದು ಸೆಕೆಂಡ್ ಒಂದು ನೋಡೋಣ ಆಲ್ ಫೈಟರ್ಸ್ ಬೀಂಗ್ ಆಕ್ಟರ್ ಇಸ್ ಅ ಪಾಸಿಬಿಲಿಟಿ ಬೇಸಿಕ್ ಡಯಾಗ್ರಾಮ್ ಅಲ್ಲಿ ಫೈಟರ್ಸ್ ಇಲ್ಲಿದೆ ಆಕ್ಟರ್ಸ್ ಇಲ್ಲಿದೆ ಸಾಧ್ಯ ಇಲ್ಲ ಓಕೆ ಸೊ ನಾವು ಪಾಸಿಬಲ್ ಡಯಾಗ್ರಾಮ್ ಅಲ್ಲಿ ನೋಡೋಣ ಪಾಸಿಬಲ್ ಡಯಾಗ್ರಾಮ್ ಅಲ್ಲಿ ನಾನು ಬೇಕಾನ ಇದನ್ನ ಫೈಟರ್ನ ಹಿಂಗ್ ಬರ್ಕೋಬಹುದು ಇಲ್ಲಿ ಎಫ್ ಅಂತ ಹಾಕೋಬಹುದು ಪಾಸಿಬಿಲಿಟಿ ನನ್ನ ಬಗ್ಗೆ ಮಾತಾಡ್ತಾ ಇರೋದು ಓಕೆ ಸೊ ಪಾಸಿಬಲ್ ಡಯಾಗ್ರಾಮಲ್ಲಿ ಹಿಂಗೆ ಬರೀಬಹುದು ನಾನು ಈಗ ನನ್ನ ಸ್ಟೇಟ್ಮೆಂಟ್ಸ್ ಗಳು ಚೇಂಜ್ ಆಗಿಬಿಟ್ಟು ಸಮ್ ಆಕ್ಟರ್ಸ್ ಆರ್ ಸಿಂಗರ್ಸ್ ಸಿಂಗರ್ಸ್ಟರ್ಸ್ ಆರ್ ಸಿಂಗರ್ಸ್ ಆಲ್ ಸಿಂಗರ್ಸ್ ಆರ್ ಡ್ಯಾನ್ಸರ್ ನೋ ಫೈಟರ್ ಇಸ್ ಅ ಡ್ಯಾನ್ಸರ್ ನೋ ಫೈಟರ್ ಇಸ್ ಅ ಡ್ಯಾನ್ಸರ್ ನೋಡಿ ಟಚ್ ಇಲ್ಲ ಸೊ ಪಾಸಿಬಿಲಿಟಿ ಅಲ್ಲಿದೆ ಕರೆಕ್ಟ್ ಇದೆ ಇಫ್ ಇಟ್ ಇಸ್ ಟ್ರೂ ಇನ್ ಎನಿ ಒನ್ ಆಫ್ ದಿ ಡಯಾಗ್ರಾಮ್ ಇಟ್ಸ್ ಟ್ರೂ ಓಕೆ ಸಿಂಪಲ್ ಸಿಂಪಲ್ ಲಾಜಿಕ್ ಉಪಯೋಗಿಸ್ಕೋಬೇಕು ನೋಡೋಣ ನೆಕ್ಸ್ಟ್ ಇದನ್ನ ನೋಡೋಣ ನೋಡಿ ದೀಸ್ ಆರ್ ದ ಸ್ಟೇಟ್ಮೆಂಟ್ಸ್ ಕನ್ಕ್ಲೂಷನ್ ಫಸ್ಟ್ ನಮ್ದು ಬೇಸಿಕ್ ನ ಬರ್ಕೊಂಡು ಸಮ್ ಪೀಪಲ್ಸ್ ಆರ್ ಸಿಂಗರ್ ಸಮ್ ಸಿಂಗರ್ಸ್ ಆರ್ ರೈಟರ್ಸ್ ಆಲ್ ರೈಟರ್ಸ್ ಆರ್ ಪೋಯೆಟ್ ಆಲ್ ಪೊಯೆಟ್ಸ್ ಆರ್ ರೈಟ್ ಹ್ಯಾಂಡೆಡ್ ನೋ ರೈಟ್ ಹ್ಯಾಂಡೆಡ್ ಇಸ್ ಎ ಇಂಗ್ಲಿಷ್ ಓಕೆ ಸೊ ಇದು ನಮಗೆ ಇದಿರೋದು ಕನ್ಕ್ಲೂಷನ್ಸ್ ಗಳಿಗೆ ಹೋಗೋಣ ಆಲ್ ಇಂಗ್ಲಿಷ್ ಬೀಯಿಂಗ್ ಪೀಪಲ್ ಇಸ್ ಅ ಪಾಸಿಬಿಲಿಟಿ ಬೇಸಿಕ್ ಡಯಾಗ್ರಾಮ್ ಅಲ್ಲಿ ಸಾಧ್ಯ ಇಲ್ಲ ಯಾಕಂದ್ರೆ ಇಂಗ್ಲಿಷ್ ಇಲ್ಲಿದೆ ಪೀಪಲ್ ಇಲ್ಲಿದೆ ಸೊ ಇರಕ್ಕೆ ಸಾಧ್ಯ ಇಲ್ಲ ಅದು ಸೊ ಬೇಸಿಕ್ ಡಯಾಗ್ರಾಮ್ ಅಲ್ಲಿ ಆಗಲ್ಲ ನಾವೀಗ ಪಾಸಿಬಲ್ ಡಯಾಗ್ರಾಮ್ ಅಲ್ಲಿ ನೋಡೋಣ ಪಾಸಿಬಲ್ ಡಯಾಗ್ರಾಮ್ ಅಲ್ಲಿ ನಾನು ಏನು ಹೇಳೀನಿ ಇಲ್ಲಿ ಈ ಸರ್ಕಲ್ ಒಳಗಡೆ ಎಲ್ಲೂ ಹೋಗೋಕ್ಕಾಗಲ್ಲ ಬಟ್ ಬೇರೆ ಕಡೆ ಎಲ್ಲಾನು ಹೋಗ್ಬೋದು ಅಂತ ಸೊ ನಾನು ಇವಾಗ ಹೆಂಗ್ ಬರೀಬಹುದು ಆಲ್ ಇಂಗ್ಲಿಷ್ ಬೀಯಿಂಗ್ ಪೀಪಲ್ ಸೊ ಇಂಗ್ಲೀಷ್ ನಾನು ಇಲ್ಲಿನ ಇದ್ರೊಳಗೆ ಬಡದ್ರೆ ನನ್ನ ಸ್ಟೇಟ್ಮೆಂಟ್ ಗಳು ಚೇಂಜ್ ಆಗಬಾರ್ದು ಅಷ್ಟೇ ಓಕೆ ನೋಡೋಣ ಸ್ಟೇಟ್ಮೆಂಟ್ ಸಮ್ ಪೀಪಲ್ ಆರ್ ಸಿಂಗರ್ ಸಮ್ ಪೀಪಲ್ ಆರ್ ಸಿಂಗರ್ ಕರೆಕ್ಟ್ ಇದೆ ಸಮ್ ಸಿಂಗರ್ಸ್ ಆರ್ ರೈಟರ್ಸ್ ಆಲ್ ರೈಟರ್ಸ್ ಆರ್ ಪೊಯೆಟ್ ಆಲ್ ಪೋಯೆಟ್ ಆರ್ ರೈಟ್ ಹ್ಯಾಂಡೆಡ್ ಓಕೆ ಕರೆಕ್ಟ್ ಇದೆ ಅಂಡ್ ನೋ ರೈಟ್ ಹ್ಯಾಂಡೆಡ್ ಇಸ್ ಎ ಇಂಗ್ಲೀಷ್ ಇಂಗ್ಲೀಷ್ ಇಲ್ಲಿದೆ ರೈಟ್ ಹ್ಯಾಂಡೆಡ್ ಇಲ್ಲಿದೆ ಸೊ ಟಚ್ಚೇ ಇಲ್ಲ ಸೊ ಇಟ್ಸ್ ಪಾಸಿಬಲ್ ಇನ್ ಪಾಸಿಬಲ್ ಡಯಾಗ್ರಾಮ್ ಸೊ ಟಿಕ್ ಕರೆಕ್ಟ್ ದ ಕನ್ಕ್ಲೂಷನ್ ಇಸ್ ಕರೆಕ್ಟ್ ಓಕೆ ನೆಕ್ಸ್ಟ್ ಸಮ್ ಸಿಂಗರ್ ಬೀಯಿಂಗ್ ಇಂಗ್ಲೀಷ್ ಈಸ್ ಅ ಪಾಸಿಬಿಲಿಟಿ ಓಕೆ ಸೊ ಬೇಸಿಕ್ ಡಯಾಗ್ರಾಮ್ ಬೇಸಿಕ್ ಡಯಾಗ್ರಾಮಲ್ಲಿ ಸಾಧ್ಯ ಇದೆ ಇದು ಬೇ ಬೇಸಿಕ್ ಡಯಾಗ್ರಾಮಲ್ಲಿ ಅಲ್ಲಿ ಇಂಗ್ಲೀಷ್ ಇಲ್ಲಿದೆ ಸಿಂಗರ್ ಇಲ್ಲಿದೆ ಸೊ ಬೇಸಿಕ್ ಡಯಾಗ್ರಾಮ್ ಅಲ್ಲಿ ಸಾಧ್ಯ ಇಲ್ಲ ನೋಡೋಣ ಈಗ ಪಾಸಿಬಲ್ ಡಯಾಗ್ರಾಮಲ್ಲಿ ನಾನು ಹೆಂಗ್ ಬರೀಬಹುದು ಇದು ನಾನು ಈ ಆರ್ ಸರ್ಕಲ್ ಒಳಗೆ ಬರೆಯಕ್ಕಲ್ಲ ಬಟ್ ಇದನ್ನ ಹಿಂಗೆ ಬರ್ಕೋಬೋದಾ ಬರ್ಕೊಂಡ್ರೆ ನಂದು ಸ್ಟೇಟ್ಮೆಂಟ್ ಚೇಂಜ್ ಅಷ್ಟೇ ಓಕೆ ಸ್ಟೇಟ್ಮೆಂಟ್ ಚೇಂಜ್ ಆಗಬಾರ್ದು ಸ್ಟೇಟ್ಮೆಂಟ್ ನೋಡೋಣ ಸಮ್ ಪೀಪಲ್ ಆರ್ ಸಿಂಗರ್ಸ್ ಸಮ್ ಪೀಪಲ್ ಆರ್ ಸಿಂಗರ್ಸ್ ಕರೆಕ್ಟ್ ಇದೆ ಸಮ್ ಸಿಂಗರ್ಸ್ ಆರ್ ರೈಟರ್ಸ್ ಆಲ್ ರೈಟರ್ಸ್ ಆರ್ ಪೊಯೆಟ್ ಆಲ್ ಪೊಯೆಟ್ಸ್ ಆರ್ ರೈಟ್ ಹ್ಯಾಂಡೆಡ್ ನೋ ರೈಟ್ ಹ್ಯಾಂಡೆಡ್ ಇಸ್ ಎ ಇಂಗ್ಲೀಷ್ ನೋಡಿ ಈ ಈಗೂ ಈ ಇದಕ್ಕೂ ಕನೆಕ್ಷನ್ನೇ ಇಲ್ಲ ಸೊ ಇಟ್ಸ್ ಪಾಸಿಬಲ್ ಪಾಸಿಬಿಲಿಟಿ ಕರೆಕ್ಟ್ ಇದೆ So is the right answer. Next two. Um, no English being poet is a possibility. Okay, so no English being poet is a possibility. English Illide uh, Being Poet. No English. Being poet is a possibility. ಓಕೆ ಸೊ ನಮ್ದು ಫಸ್ಟ್ ಬೇಸಿಕ್ ಡಯಾಗ್ರಾಮ್ ಅಲ್ಲಿ ನೋಡ್ಕೊಳ್ಳೋಣ ಬೇಸಿಕ್ ಡಯಾಗ್ರಾಮ್ ಅಲ್ಲಿ ಇದೆ ಪೊಯೆಟ್ ಇಲ್ಲಿದೆ ಇಂಗ್ಲಿಷ್ ಇಲ್ಲಿದೆ ಸೊ ಬೇಸಿಕ್ ಡಯಾಗ್ರಾಮ್ ಅಲ್ಲಿ ಆಗಲ್ಲ ಯಾಕೆಂದ್ರೆ ನೋ ಇಂಗ್ಲಿಷ್ ಬೀಯಿಂಗ್ ಪೊಯೆಟ್ ಇಸ್ ಅ ಪಾಸಿಬಿಲಿಟಿ ನೋ ಇಂಗ್ಲಿಷ್ ಬೀಯಿಂಗ್ ಪೊಯೆಟ್ ಇಸ್ ಅ ಪಾಸಿಬಿಲಿಟಿ ಸೊ ಇದು ಟ್ರೂ ಆಗಿದೆ ನೋ ಇಂಗ್ಲಿಷ್ ನೋ ಇಂಗ್ಲಿಷ್ ಬೀಯಿಂಗ್ ಪೊಯೆಟ್ ಇಸ್ ಅ ಪಾಸಿಬಿಲಿಟಿ ಸೊ ಇಂಗ್ಲೀಷು ಪೊಯಾಟ ಆಗಕ್ಕೆ ಸಾಧ್ಯ ಇಲ್ಲ ಈಗ ನೆಕ್ಸ್ಟ್ ನಾವು ಪಾಸಿಬಿಲಿಟಿ ಡಯಾಗ್ರಾಮ್ಗೆ ಹೋಗೋಣ ಪಾಸಿಬಿಲಿಟಿ ಡಯಾಗ್ರಾಮಲ್ಲಿ ಅಲ್ಲಿ ನಾನೇನು ಹೇಳೀನಿ ಈ ಇಂಗ್ಲೀಷ್ ನಾನು ಇದ್ರ ಒಳಗಡೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಈ ಎಸ್ ಹತ್ರ ಎತ್ಕೊಂಡು ಹೋಗೋದು ಪೀಪಲ್ ಪೀಪಲ್ ಹತ್ರ ಎತ್ಕೊಂಡು ಹೋದ ಸಿಂಗರ್ ಬಟ್ ಇದ್ರೊಳಗೆ ಎತ್ಕೊಂಡು ಹೋಗಲ್ಲ ನೋ ಇಂಗ್ಲೀಷ್ ಬೀಯಿಂಗ್ ಪೊಯೆಟ್ ಇಸ್ ಅ ಪಾಸಿಬಿಲಿಟಿ ಟ್ರೂ ಸೊ ಕರೆಕ್ಟ್ ಆನ್ಸರ್ ನೋಡಿ ನೋ ಅಂತ ಬಂದಿದೆ ಓಕೆ ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಇಲ್ಲಿ ನೋ ಅಂತ ಬಂದಿದೆ ನೋ ಇಂಗ್ಲೀಷ್ ಅಂದರೆ ಯಾರು ಇಂಗ್ಲೀಷು ಪೊಯೆಟ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ ಕರೆಕ್ಟ್ ಅದು ಎರಡು ಸ್ಟೇಟ್ಮೆಂಟ್ ಅಲ್ಲಿ ಕರೆಕ್ಟ್ ಇದೆ ಸೊ ಕರೆಕ್ಟ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡ್ಕೊಳ್ಳೋಣ ಆಲ್ ಇಂಗ್ಲೀಷ್ ಬೀಯಿಂಗ್ ರೈಟರ್ ಇಸ್ ಅ ಪಾಸಿಬಿಲಿಟಿ ಆಲ್ ಇಂಗ್ಲೀಷ್ ಬೀಯಿಂಗ್ ರೈಟರ್ ಎಲ್ಲ ಇಂಗ್ಲಿಷು ರೈಟ್ ರಾಕೆ ಬೇಸಿಕ್ ಡಯಾಗ್ರಾಮ್ ಅಲ್ಲೂ ಆಗಲ್ಲ ಈ ಇಂಗ್ಲಿಷ್ ನ ನಾನು ಇದ್ರೊಳಗೆ ಎತ್ಕೊಂಡು ಹೋಗಕಾಗಲ್ಲ ಯಾಕಂದ್ರೆ ಯಾರೊಳಗೆ ಎತ್ಕೊಂಡು ಹೋಗಲ್ಲ ನನ್ನ ಸ್ಟೇಟ್ಮೆಂಟ್ ಚೇಂಜ್ ಆಗ್ಬಿಡುತ್ತೆ ಸೊ ಆರೊಳಗೆ ಎತ್ಕೊಂಡು ಹೋಗಲ್ಲ ಸೊ ನನಗೆ ಪಾಸಿಬಿಲಿಟಿ ಡಯಾಗ್ರಾಮ್ ಅಲ್ಲೂ ಆಗಲ್ಲ ಸೊ ಕನ್ಕ್ಲೂಷನ್ ಇಸ್ ರಾಂಗ್ ಓಕೆ ಅಂಡರ್ಸ್ಟ್ಯಾಂಡ್ ಆಯ್ತಾ ಕನ್ಕ್ಲೂಷನ್ ಇಸ್ ರಾಂಗ್ ಓಕೆ ನೆಕ್ಸ್ಟ್ ಹೋಗೋಣ ನೋ ಗೋಲ್ಡ್ ಇಸ್ ಬ್ಲ್ಯಾಕ್ ಆಲ್ ಆರ್ನಮೆಂಟ್ಸ್ ಆರ್ ಗೋಲ್ಡ್ No gold is black, all silvers are, సమ్ సిల్వర్ సార్ కాపర్ ఎరడు బేసిక్ డయగ్రమ్ు పాసిబిలిటీ డయగ్రమ్ు ఎరడలు నోడ్బడనా ఫర్ ఫస్ట్ కన్క్లూషన్ ఆల్ బ్లాక్ బీంగ్ కాపర్ ఇస్ అ పసిిబిలిటీ ఆల్ బ్యాక్ బియ్ కాపర్ బేసిక్ డయగ్రమ్ అల్ ఆగల్ బట్ పసిబల్ డయగ్రమ్ అల్ నేను ఈ బ్లాక్ న ఎం బరీబోదు ఈ బ్లాక్ న ఆల్ బ్లాక్ బియ్ కాపర్ ఇస్ పాసిబిలిటీ అంత హత్య సో నేను ఈ ఇన్న బ్లాక్ నరితీని ಹಿಂಗೆ ಬರ್ಕೋಬೋದಾ ನಾನು ಬ್ಲಾಕ್ ನಾ ಬರ್ಕೋಬಹುದು ಯಾಕಂದ್ರೆ ನಾನು ಗೋಲ್ಡ್ಗೆ ಮಾತ್ರ ಒಳಗಡೆ ಹೋಗಂಗಿಲ್ಲ ಎಲ್ಲದಕ್ಕೂ ಒಳಗಡೆ ಅಥವಾ ಅದಕ್ಕೆ ಅಟ್ಯಾಚ್ ಮಾಡ್ಕೋಬಹುದು ಸೊ ಇದ್ರನ್ನ ನಾನು ಈಗ ನಂದು ಸ್ಟೇಟ್ಮೆಂಟ್ಗಳು ಚೇಂಜ್ ಆಲ್ ಆರ್ನಮೆಂಟ್ಸ್ ಆರ್ ಗೋಲ್ಡ್ ಆಲ್ ಆರ್ನಮೆಂಟ್ಸ್ ಆರ್ ಗೋಲ್ಡ್ ಕರೆಕ್ಟ್ ಇದೆ ನೋ ಗೋಲ್ಡ್ ಇಸ್ ಬ್ಲ್ಯಾಕ್ ನೋ ಗೋಲ್ಡ್ ಈಸ್ ಬ್ಲ್ಯಾಕ್ ಇದ್ರೊಳಗಿದೆ ಬ್ಲ್ಯಾಕು ಸೊ ನೋ ಗೋಲ್ಡ್ ಈಸ್ ಬ್ಲ್ಯಾಕ್ ಬ್ಲಾಕ್ಗೆ ಟಚ್ ಆಗ್ತಾ ಇಲ್ಲ ಸಮ್ ಆಲ್ ಗೋಲ್ಡ್ ಆರ್ ಸಿಲ್ವರ್ ಆಲ್ ಗೋಲ್ಡ್ ಆರ್ ಸಿಲ್ವರ್ ಇದೆ ಸಮ್ ಗೋಲ್ಡ್ ಆರ್ ಕಾಪರ್ ಕಾಪರ್ ಇದೆ ಸೊ ಪಾಸಿಬಿಲಿಟಿ ಡಯಾಗ್ರಾಮ್ ಸಾಧ್ಯ ಇದೆ ಸೊ ಕರೆಕ್ಟ್ ಆನ್ಸರ್ ಓಕೆ ಜಸ್ಟ್ ನೋಡ್ಕೊಂಡೇ ಹೇಳ್ಬೋದು ಈಗ ನೋಡಿ ನಾನು ಸೆಕೆಂಡ್ ಸ್ಟೇಟ್ಮೆಂಟ್ ಎಷ್ಟು ಈಸಿಯಾಗಿ ಹೇಳ್ಬಿಡ್ಬೋದು ನಾನು ಅಂದರೆ ಆಲ್ ಬ್ಲ್ಯಾಕ್ ಬೀಯಿಂಗ್ ಸಿಲ್ವರ್ ಈಸ್ ಅ ಪಾಸಿಬಿಲಿಟಿ ಆಲ್ ಬ್ಲ್ಯಾಕ್ ಬೀಯಿಂಗ್ ಸಿಲ್ವರ್ ಈಸ್ ಪಾಸಿಬಿಲಿಟಿನ ಅಂತ ಕೇಳ್ತಾರೆ ಓಕೆ ಇದನ್ನು ಹೆಂಗ್ ಬರಿಬೋದು ನಾನು ಅಂದರೆ ಇಲ್ಲಿ ನಾನು ಬ್ಲ್ಯಾಕ್ನ ಬರ್ಕೋಬೋದು ಇದರೊಳಗೆ ಸಿಲ್ವರ್ ಒಳಗೆ ಸೊ ಆಲ್ ಬ್ಲ್ಯಾಕ್ ಬೀಯಿಂಗ್ ಸಿಲ್ವರ್ ಇಸ್ ಅ ಪಾಸಿಬಿಲಿಟಿ ಬೇಸಿಕ್ ಡ್ಯಾಗ್ರಾಮಲ್ ಆಗಲ್ಲ ಯಾಕಂದ್ರೆ ಇಲ್ಲಿದೆ ಸಿಲ್ವರ್ ಇಲ್ಲಿದೆ ಬಟ್ ಪಾಸಿಬಿಲಿಟಿ ಡಯಾಗ್ರಾಮಲ್ ಆಗುತ್ತೆ ಸೊ ಕರೆಕ್ಟ್ ಆನ್ಸರ್ ಸೊ ಇಟ್ಸ್ ಕನ್ಕ್ಲೂಷನ್ ಇಸ್ ರೈಟ್ ನೆಕ್ಸ್ಟ್ ಆಲ್ ಸಿಲ್ವರ್ ಬೀಯಿಂಗ್ ಬ್ಲ್ಯಾಕ್ ಇಸ್ ಅ ಪಾಸಿಬಿಲಿಟಿ ಆಲ್ ಸಿಲ್ವರ್ ಬೀಯಿಂಗ್ ಬ್ಲ್ಯಾಕ್ ಅಂದ್ರೆ ನಿಮಗೆ ಬ್ಲಾಕು ಇಲ್ಲಿರ್ಬೇಕು ಓಕೆ ಬ್ಲ್ಯಾಕು ಅಲ್ಲಿರ್ಬೇಕು ಸೊ ಬೇಸಿಕ್ ಡಯಾಗ್ರಾಮ್ ಅಲ್ಲಿ ಆಗಲ್ಲ ಪಾಸಿಬಿಲಿಟಿ ನೋಡಿ ಈ ಪಾಸಿಬಿಲಿಟಿ ಡಯಾಗ್ರಾಮ್ ನಾನೇನು ಹಿಂಗೆ ಬರೆದ್ಬಿಟ್ರೆ ಗೋಲ್ಡ್ ಇನ್ಕ್ಲೂಡ್ ಆಗ್ಬಿಡುತ್ತೆ ಸೊ ನಾನು ಹಿಂಗೆ ಬರೆಯೋಕ್ಕಾಗಲ್ಲ ಸೊ ಪಾಸಿಬಿಲಿಟಿ ಡ್ಯಾಗ್ರಾಮಲ್ಲೂ ಸಾಧ್ಯ ಇಲ್ಲ ಸೊ ಪಾಸಿಬಿಲಿಟಿ ಡ್ಯಾಗ್ರಾಮಲ್ಲೂ ರಾಂಗು ಸೊ ಈ ಕನ್ಕ್ಲೂಷನ್ ಇಸ್ ನಾಟ್ ಪಾಸಿಬಲ್ ಓಕೆ ನೆಕ್ಸ್ಟ್ ಸಮ್ ಬ್ಲ್ಯಾಕ್ ಬೀಯಿಂಗ್ ಆರ್ನಮೆಂಟ್ ಇಸ್ ಅ ಪಾಸಿಬಿಲಿಟಿ ಸಮ್ ಬ್ಲ್ಯಾಕ್ ಬೀಯಿಂಗ್ ಬೀಯಿಂಗ್ ಆರ್ನಮೆಂಟ್ ಇಸ್ ಅ ಪಾಸಿಬಿಲಿಟಿ ಆಗಲ್ಲ ಯಾಕಂದರೆ ನೋಡಿ ಬೇಸಿಕ್ ಸ್ಟೇಟ್ ಬೇಸಿಕ್ ಡಯಾಗ್ರಾಮಲ್ಲೂ ಆಗಲ್ಲ ಪಾಸಿಬಲ್ ಡಯಾಗ್ರಾಮಲ್ಲೂ ನಾನು ಇದನ್ನ ನಾನು ಎತ್ ಎತ್ ಎತ್ಕೊಂಡು ಹೋಗೋಕ್ಕಾಗಲ್ಲ

ಓಕೆ ಸೊ ಕನ್ಕ್ಲೂಷನ್ ಸಮ್ ನೈಟ್ಸ್ ಬೀಯಿಂಗ್ ಸ್ಟಾರ್ ಇಸ್ ಅ ಪಾಸಿಬಿಲಿಟಿ ಸೊ ಫಸ್ಟ್ ನೈಟ್ ಎಲ್ಲಿದೆ ನೈಟ್ ಇಲ್ಲಿದೆ ಸ್ಟಾರ್ ಎಲ್ಲಿದೆ ಸ್ಟಾರ್ ಇಲ್ಲಿದೆ ಓಕೆ ಸೊ ಬಟ್ ಈ ಮಾರ್ನಿಂಗ್ ಮಾತ್ರ ಸ್ಟಾರ್ಗೆ ಅಟ್ಯಾಚ್ ಆಗಿರೋದು ಎನ್ ಅಟ್ಯಾಚ್ ಆಗಿಲ್ಲ ಸೊ ನಾನು ಹಿಂಗ್ ಬರ್ಕೋಬೋದು ಇದನ್ನ ಎನ್ನ ಸೊ ಬೇಸಿಕ್ ಡಯಾಗ್ರಾಮಲ್ಲೂ ಆಗಲ್ಲ ಬಟ್ ಪಾಸಿಬಲ್ ಡಯಾಗ್ರಾಮ್ ಅಲ್ಲಿ ಸಾಧ್ಯ ಇದೆ ಕನ್ಕ್ಲೂಷನ್ ಇಸ್ ರೈಟ್ ಓಕೆ ಸೊ ಕನ್ಕ್ಲೂಷನ್ ಇಸ್ ರೈಟ್ ನಾ ನೆಕ್ಸ್ಟ್ ನೆಕ್ಸ್ಟ್ ಕನ್ಕ್ಲೂಷನ್ ನೋಡೋಣ ಆಲ್ ನೈಟ್ ಬೀಯಿಂಗ್ ರೆಡ್ ಇಸ್ ಅ ಪಾಸಿಬಿಲಿಟಿ ಓಕೆ ಆಲ್ ನೈಟ್ ಬೀಯಿಂಗ್ ರೆಡ್ ಹೆಂಗ್ ಬರಿಬಹುದು ಇದನ್ನ ನಾನು ಎತ್ಕೊಂಡೋಗಿ ನೈಟ್ ಅಂತ ಹಾಕಿದ್ರೆ ಇದ್ರೊಳಗೆ ಸೊ ಇದ್ರೊಳಗೆ ಹಾಕ್ಬಿಟ್ಟೀನಿ ನೈಟ್ ಅನ್ಬಿಟ್ಟಿ ಆರೊಳಗೆ ಹಾಕ್ಬಿಟ್ಟೀನಿ ನೈಟ್ ಸಾಧ್ಯ ಇದೆ ಯಾಕೆ ಅಂದ್ರೆ ಬರೀ ಎಂ ಮಾತ್ರ ಮೂವ್ ಮಾಡಕ್ಕಲ್ಲ ಬಟ್ ನೈಟ್ ನಾನು ಎಲ್ಲನ ಮೂವ್ ಮಾಡ್ಕೋಬಹುದು ಬೇಸಿಕ್ ಡಯಾಗ್ರಾಮ್ ಅಲ್ಲಿ ಆಗಲ್ಲ ಯಾಕಂದ್ರೆ ನೈಟ್ ಇಲ್ಲಿದೆ ರೆಡ್ ಇಲ್ಲಿದೆ ಸೊ ಆಗಲ್ಲ ಸೊ ಪಾಸಿಬಿಲಿಟಿ ಡಯಾಗ್ರಾಮ್ ಪಾಸಿಬಿಲಿಟಿ ಡಯಾಗ್ರಾಮು ನೈಟ್ ನ ಇಲ್ಲಿ ಹಾಕೀನಿ ಸೊ ಆಗುತ್ತೆ ಸೊ ದಿ ಕನ್ಕ್ಲೂಷನ್ ಈಸ್ ರೈಟ್ ಓಕೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ಇನ್ನೂ ವಾಚ್ ಮಾಡ್ತಾ ಇರಿ ಇದೇ ಥರ ನಾನು ಇನ್ನೂ ವೀಡಿಯೋಸ್ಗಳು ನಿಮಗೆ ಎಸ್ ಬಿ ಐ ಟೂ ತೌಸಂಡ್ ಏಯ್ಟೀನ್ಗೆ ಪ್ರಿಪೇರ್ ಮಾಡೋಕ್ಕೆ ನಾನು ಬಿಡ್ತೀನಿ ಇಂಟ್ರೆಸ್ಟ್ ಇದ್ದಲ್ಲಿ ನನ್ನ ಕೋಚಿಂಗ್ ಸೆಂಟರ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಕಾಂಟ್ಯಾಕ್ಟ್ ನಂಬರ್ ನೈನ್ ಸಿಕ್ಸ್ ಏಯ್ಟ್ ಸಿಕ್ಸ್ ತ್ರೀ ಫೋರ್ ಫೈವ್ ತ್ರಿಪಲ್ ಒನ್ನು ಅಲ್ಲಿ ಅಲ್ಲಿ ಬಂತು ಅಂದರೆ ನಿಮ್ಗೆ ಇನ್ನೂ ತುಂಬ ಸಮ್ಸ್ಗಳು ಸಾಲ್ವ್ ಮಾಡಿಬಿಟ್ಟು ಇನ್ನೂ ಚೆನ್ನಾಗಿ ಪ್ರಿಪೇರ್ ಮಾಡ್ಬೋದು ನೀವು ಥ್ಯಾಂಕ್ ಯು ಫ್ರೆಂಡ್ಸ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್